ಸ್ವೀಕಾರ ಮಾಡಿ ಅದನ್ನ ಎಪಿಎಂಸಿನ ಉಳ್ಳವರ ಸಂತೆ ಮಾಡಿ ಇವತ್ತು ಅವರ್ತನಿಗೆ ಖಾಲಿ ಮಾಡಿ ಅವರ್ತನಿಧಿಯಿಂದ ತೆಗೆದುಕೊಳ್ತಿದ್ದಂಥ ಬೆಂಬಲ ಬೆಲೆಯನ್ನ ಹಾಳು ಮಾಡಿ ನೀವು ಹಿಂದೇನು ಮಾಡಿದ್ರಿ? ಬೇಲಿನಲ್ಲಿ ಒಂದೂವರೆ ವರ್ಷಗಳ ಕಾಲ ರೈತರು ಸಂಕಷ್ಟಕ್ಕೆ ಕೂತು, ಸಂಕಷ್ಟಕ್ಕೆ ರೈತರು ಕೂತಂತ ಕಾಲದಲ್ಲಿ ಪಂಜಾಬ್ ಎಲೆಕ್ಷನ್ ಬಂತು ಅಂತೇಳಿ ಅವ್ರನ್ನ ಎಬ್ಬರಿಸೋದಕ್ಕೆ ಕಾಲಪ್ ಮಾಡೋದಕ್ಕೆ ಇಲ್ಲ, ನಾನು ಆಗಿಂದಾಗ್ಗೆ ಬೆಂಬಲ ಬೆಲೆಯನ್ನು ಕೊಡ್ತೇನೆ, ಪರಿಷ್ಕರಣೆಯನ್ನು ಮಾಡ್ತೀನಿ ಅಂತೇಳಿ ವಾಗ್ದಾನ ಮಾಡಿದಂತ ನೀವು ಬೆಂಬಲ ಬೆಲೆನ ಪರಿಷ್ಕರಣೆ ಮಾಡಿದಿರ? ಎಪಿಎಂಸಿಗಳನ್ನ ಮುಚ್ಚೋ ವ್ಯವಸ್ಥೆಗೆ ತಂದಿದ್ದೀರಿ ನೀವು. ಎಪಿಎಂಸಿ ಮುಚ್ಚಿಕೊಂಡು ಹೋಗ್ತವೆ ಕೆಲವೇ ದಿವಸಗಳಲ್ಲಿ. ಎಪಿಎಂಸಿಗಳಲ್ಲಿ ಸಂಬಳ ಕೊಡೋದು ದುಡ್ಡಿಲ್ಲ, ಕ್ಲೀನ್ ಮಾಡೋದು ದುಡ್ಡಿಲ್ಲ, ಈ ಪರಿಸ್ಥಿತಿಯನ್ನು ತಂದಿದ್ದೀರಿ. ಅವರ್ತ ನಿಧಿ ಹಣವನ್ನು ಏನು ರೈತರ ಹಣದಲ್ಲಿ ಹೋಗ್ತಾ ಇತ್ತು ಅದನ್ನು ಹಾಳು ಮಾಡಿದ್ದೀರಿ. ಇಂಥ ಪರಿಸ್ಥಿತಿ ಏನು? ಬಿ ಎಸ್ ಎನ್ ಎಲ್ ಖಾಸಗೀಕರಣ, ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಖಾಸಗೀಕರಣ. ಆದಾನಿ ರಾಹುಲ್ ಗಾಂಧಿ ಅವರು ಹೇಳೋದು ಸತ್ಯ, ಆದಾನಿ ಪಕ್ಷ ನಿಂದು, ಆದಾನಿ ಅವರ ಪರವಾಗಿರ್ತಕ್ಕಂಥ ಪಕ್ಷ ನಿಂದು ನಿಮ್ಮನ್ನ ಆ ರೀತಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗಿನ್ನು ಬಹಳ ಕಾಲ ಉಳಿಗಾಲ ಇಲ್ಲ, ಬಹಳ ಕಾಲ ನಿಮಗೆ ನಿಮ್ಮ ಪಕ್ಷಕ್ಕೆ ಉಳಿಗಾಲ ಇಲ್ಲ. ನಿಮ್ಮ ಪಕ್ಷ ಹತ್ತಿರಕ್ಕೆ ಬರ್ತಾ ಇದೆ, ಹತ್ತಿರದಲ್ಲಿ ಕಡಿಮೆ ಆಗಿ ಹೋಗ್ತಾ ಇದೆ ನಿಮ್ಮ ಪಕ್ಷದ ಸ್ಥಿತಿಗತಿ. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಇವತ್ತಿನ ಪರಿಸ್ಥಿತಿನಲ್ಲಿ ಅರ್ಥ ಮಾಡಿಕೊಂಡು ದಯಮಾಡಿ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಸಿ ರಿಪೋರ್ಟರ್ಸ್ ಕೊಟ್ಬಿಟ್ಟಿದ್ದಾರೆ. ಅದೊಂದು ಕೊಟ್ಟದ್ದು ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. 127 ಸೀಟ್ ಕೊಟ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರೋದು. ಆದ್ರಿಂದ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಅದೇ ಅಧಿಕಾರ ಇದನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಇಬ್ಬರನ್ನು ನಂಬಿ ಕಾಂಗ್ರೆಸ್ಗೆ ಬಂದಿದ್ದೇನೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.